ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಆಸ್ತಿ ತೆರಿಗೆ ಘೋಷಣೆಯಲ್ಲಿ ನೀವೇನಾದರೂ ಸುಳ್ಳು ಮಾಹಿತಿ ಕೊಟ್ಟಿದ್ದೀರಾ? ಹಾಗಾದ್ರೆ ಸ್ವಲ್ಪ ಕಿವಿ ಕೊಟ್ಟು ಕೇಳಿ. ಬಿಬಿಎಂಪಿ ಅಧಿಕಾರಿಗಳು ನಿಮ್ಮ ಕಟ್ಟಡವನ್ನ ಅಳೆದು ತೆರಿಗೆ ಫಿಕ್ಸ್ ಮಾಡ್ತಾರೆ. ಪಾಲಿಕೆಗೆ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ವಂಚನೆಯಾಗ್ತಿರೋ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಈ ನಿರ್ಧಾರಕ್ಕೆ ಬಂದಿದೆ. ಬಿಬಿಎಂಪಿ ಬೊಕ್ಕಸ ಖಾಲಿ ಖಾಲಿ, ಬಾಕಿ ಇದೆ 786 ಕೋಟಿ ತೆರಿಗೆ ವಸೂಲಿ. ಹೌದು, ಬಿಬಿಎಂಪಿಗೆ ಇನ್ನು 786 ಕೋಟಿ ರೂಪಾಯಿ ತೆರಿಗೆ ಬಾಕಿ ವಸೂಲಿಯಾಗಬೇಕಿದೆ. ಇವುಗಳನ್ನು ವಾಪಸ್ ಪಡೆಯಲು ಪಾಲಿಕೆ ಮಾಸಿಕ ಸಭೆಯಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಿದೆ. ಆಸ್ತಿ ತೆರಿಗೆ ವಂಚಕರ ಹೆಸರನ್ನು ಪ್ರಮುಖ ರಸ್ತೆಗಳು ಹಾಗೂ ಪಾರ್ಕ್ಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸಲು ನಿರ್ಧರಿಸಲಾಗಿದೆ. ಅಲ್ಲದೆ ಕಟ್ಟಡದ ವಿಸ್ತೀರ್ಣವನ್ನು ಪುನರ್ ಪರಿಶೀಲಿಸಲು ಮಾಪನ ಮಾಡಿ ತೆರಿಗೆ ಮೊತ್ತ ನಿಗದಿಪಡಿಸಲು ನಿರ್ಧರಿಸಲಾಗಿದೆ. ಈಗ 30 ಒಳಗಡೆ ಯಾರ್ಯಾರದು ಅರಿಯರ್ಸ್ ಬಾಕಿ ಇದೆಯೋ ಎಲ್ಲರ ಹತ್ರ ವಸೂಲಿ ಮಾಡಬೇಕು ಅಂತೇಳಿ ನಾವೆಲ್ಲ ಜಾಯಿಂಟ್ ಕಮಿಷನರ್ಗೆ ಈಗಾಗಲೇ ಆಯುಕ್ತರು ಸುತ್ತಲೇನು ಹೊರಡಿಸಿದ್ದಾರೆ. ಯಾರು ಬಾಕಿ ಉಳಿಸ್ಕೊಂಡಿರ್ತಾರೋ 30 ಮೇಲೆ ಮಾರ್ಚರ್ ಮೇಲೆ ಅವ್ರ ಮೇಲೆ ಡಿಸ್ಮಿಸ್ ಮಾಡೋದು, ಸಸ್ಪೆಂಡ್ ಮಾಡೋದು, ಏನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅದನ್ನೆಲ್ಲ ತಗೊಂತೀವಿ. ಅಲ್ಲದೆ ತೆರಿಗೆ ಸಂಗ್ರಹದ ಗುರಿ ಮುಟ್ಟದ ಅಧಿಕಾರಿಗಳನ್ನ ಅಮಾನತ್ತು ಮಾಡೋದಾಗಿ ಆಯುಕ್ತರು ಎಚ್ಚರಿಸಿದ್ರು. ಅಧಿಕಾರಿಗಳಲ್ಲಿ ಇಚ್ಛಾಶಕ್ತಿಯ ಕೊರತೆ ಇರೋದ್ರಿಂದ ತೆರಿಗೆ ಸಂಗ್ರಹ ಸಮರ್ಪಕವಾಗಿ ಆಗ್ತಿಲ್ಲ ಅಂತ ವಿಪಕ್ಷಗಳು ದೂರಿದ್ವು. ಕೆಲವರು ಟ್ಯಾಕ್ಸ್ ನೆಟ್ಗೆ ಬಂದಿಲ್ಲ ಅಂತವ್ರನ್ನ ಇವರು ಕಂಡು ಹಿಡಿದು ಹೋಗಿ ಪ್ರೆಷರ್ ಹಾಕಿ ಅವ್ರನ್ನ ಟ್ಯಾಕ್ಸ್ ನೆಟ್ ಬರುವಂಥ ಪ್ರಯತ್ನ ಮಾಡುವಂಥ ಜವಾಬ್ದಾರಿ ರೆವಿನ್ಯೂ ಇನ್ಸ್ಪೆಕ್ಟ್ರು, ಟ್ಯಾಕ್ಸ್ ಇನ್ಸ್ಪೆಕ್ಟ್ರು. ಇವುಗಳ ಫೈಲೂರಿಂದಾಗಿ ಇವತ್ತು ಟಾರ್ಗೆಟನ್ನು ನಾವು ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಸುಮಾರು 1000 ಕೋಟಿ ರೂಪಾಯಿಗಳಷ್ಟು ಆದಾಯ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸ್ ಬರಬೇಕಾಗಿದೆ, ಪಾಲಿಕೆ ಬರ್ತಾ ಇಲ್ಲ. ಇದನ್ನು ಕಮಿಷನ್ ಅವರೇ ಒಪ್ಪಿಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಬಿಎಂಪಿ ಕಡೆಗೂ ಎಚ್ಚೆತ್ತುಕೊಂಡಿದೆ. ಪಾಲಿಕೆ ಬೊಕ್ಕಸ ಖಾಲಿ ಹೊಡಿತಿರೋದ್ರಿಂದ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಒತ್ತು ನೀಡುತ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಈ ಹಿಂದೆ ಅಧ್ಯಯನ ನೆಪದಲ್ಲಿ ಶಾಸಕರು ವಿದೇಶ ಪ್ರವಾಸ ಕೈಗೊಂಡಿದ್ದಾಯಿತು. ಈಗ ಬಿಬಿಎಂಪಿ ಸದಸ್ಯರ ಸರದಿ, ಅವರಿಲ್ಲಿಗೆ ಹೊರಟು ನಿಂತಿದ್ದಾರೆ, ಏನು ಉದ್ದೇಶ ಅಂತ ಬನ್ನಿ ನೋಡೋಣ. ಹೌದು, ಬಿಬಿಎಂಪಿ ಸದಸ್ಯರು ಪ್ರವಾಸಕ್ಕೆ ಹೊರಟಿದ್ದಾರೆ. ನಗರದ ಸಮಸ್ಯೆಗಳಿಗೆ ಮುಕ್ತಿ ಕಂಡುಕೊಳ್ಳೋದು ಇವರ ಉದ್ದೇಶ. ನಗರದಲ್ಲಿ ಆಗಬೇಕಾಗಿರೋ ಕಾಮಗಾರಿಗಳಿಗೆ ಗ್ರೀನ್ ಸಿಗ್ನಲ್ ಪಡೆಯೋದಕ್ಕೆ ದೆಹಲಿ ಯಾತ್ರೆ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ರೈಲ್ವೆ ಸ್ಟೇಷನ್ಗೆ ಒಂದು ಸಂಗೊಳ್ಳಿ ರಾಯಣ್ಣ ಹೆಸರಿಡೋವಂಥದ್ದು, ಏರ್ಪೋರ್ಟ್ಗೆ ಕೆಂಪೇಗೌಡರು ಹೆಸರಿಡೋವಂಥದ್ದು, ಅದೆಲ್ಲ ದಾರಿ ನಮಗೆ ರೋಡ್ಗಳು ಮಾಡೋವಂಥದ್ದಕ್ಕೆ ಬೇಕಾಗತ್ತೆ, ಅದ್ರ ಪರವಾಗಿ ಮಾತಾಡೋವಂಥದ್ದು, ಆಮೇಲೆ ಕಾವೇರಿ ವಾಟರ್ ಬಗ್ಗೆ ಮಾತಾಡೋವಂಥದ್ದು, ನಮ್ಮ ಬಿಬಿಎಂಪಿಯಲ್ಲಿ ಏನೇನು ನಮಗೆ ಬೆಂಗಳೂರು ನಗರಕ್ಕೆ ಸವಲತ್ತುಗಳಬೇಕು ಇದೆಲ್ಲನೂ ನರ್ಮ ಯೋಜನೆಯಿಂದ ಫಂಡ್ ಬರೋವಂಥದ್ದು. ದೆಹಲಿ ಟೂರ್ ಡೀಟೇಲ್ಸ್ ಹೀಗಿದೆ. 32 ಮಂದಿಯ ಪಾಲಿಕೆ ನಿಯೋಗ ತೆರಳಲಿದ್ದು ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಹಾಗೂ ಮಹಾಪೌರರು ನೇತೃತ್ವ ವಹಿಸಲಿದ್ದಾರೆ. ಫೆಬ್ರವರಿ 28 ಮಾರ್ಚ್ 3 ದೆಹಲಿಯಲ್ಲಿ ಈ ತಂಡ ತಂಗಲಿದೆ. ಈ ಅವಧಿಯಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರು ಹಾಗೂ ಸಿಟಿ ರೈಲು ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಡಲು ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಲಿದೆ. ಅಲ್ಲದೆ ಕಾವೇರಿ ನೀರಿನ ಸಮರ್ಪಕ ನಿರ್ವಹಣೆಗಾಗಿ ಬಿಬಿಎಂಪಿಗೆ ಬೇಕಾದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಯಲಿದೆ. ಇಂಥದ್ದೇ ಯೋಚನೆಗಳನ್ನು ಹೊತ್ತು ಸರ್ವ ಸದಸ್ಯರ ನಿಯೋಗ ತೆರಳಲು ಸಜ್ಜಾಗಿದೆ. ಆದರೆ ಇದಕ್ಕೂ ವಿಪಕ್ಷ ನಾಯಕರ ಅಪಸ್ವರ ಕೇಳಿಬಂದಿದೆ. ಏನೊಂದು ಕೆಲವು ಲ್ಯಾಂಡ್ಗಳು ಅವರು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವು ಓವರ್ ಫ್ಲೈಗಳು, ಫ್ಲೈಓವರ್ಸ್ ಆ್ಯಂಡ್ ಅಂಡರ್ಪಾಸ್ಗಳು ಮಾಡಬೇಕಾದ್ರೆ ಅವ್ರದ ಅನುಮತಿಗಳು ಬೇಕಾಗತ್ತೆ. ಅದರಿಂದ ಏನೊಂದು ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಮತ್ತು ಆ ಅನುಕೂಲಗಳು ಆಗೋದಕ್ಕೆ ತಕ್ಕಂತೆ ನಮ್ಮ ಬಿಬಿಎಂಪಿನಲ್ಲಿ ಅಲ್ಲಿಂದ ಏನು ಅನುದಾನಗಳು ಬಂದಿದೆ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋ ಅಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಏನೇ ಆಗಲಿ, ಈ ಪ್ರವಾಸದಿಂದ ಸಮಸ್ಯೆ ಬಗೆಹರಿಯೋದಾದರೆ ಒಳ್ಳೆಯದೇ. ಆದರೆ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ಹಾಗೆ ಬಿಬಿಎಂಪಿ ಸದಸ್ಯರು ಪಾಲಿಕೆ ದುಡ್ಡಲ್ಲಿ ಮೋಜು ಮಸ್ತಿ ಮಾಡಬಂದರೆ ನಾಮಕೆ ವಾಸ್ತೆ ಪ್ರವಾಸ ಅನಿಸುತ್ತೆ. ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ಶ್ರೇಯ ಶೆಟ್ಟಿ, ಸುವರ್ಣ ನ್ಯೂಸ್. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಯೂನಿಫಾರ್ಮ್ ಹಾಕೊಂಡು ಬರೋದು ಸಹಜ. ಆದರೆ ಪದವಿ ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರು ಯೂನಿಫಾರ್ಮ್ ಹಾಕೊಂಡು ಬರಬೇಕು ಅಂದರೆ? ಹೌದು, ಕಾಲೇಜು ಶಿಕ್ಷಣ ಮಂಡಳಿ ಇಂಥದ್ದೊಂದು ಆದೇಶ ಹೊರಡಿಸಿ ಅಧ್ಯಾಪಕ ವೃಂದವನ್ನು ಕಕ್ಕಾಬಿಕ್ಕಿ ಮಾಡಿದೆ. ರಾಜ್ಯದ
ರಾಜ್ಯದ ಸರ್ಕಾರಿ ಪದವಿ ಕಾಲೇಜಿನ ಪ್ರಿನ್ಸಿಪಾಲರು ಮತ್ತು ಅಧ್ಯಾಪಕರ ಗುಂಪು ಎರಡು ಮೂರು ದಿನದಿಂದ ಮಂಕಾಗಿದ್ದಾರೆ. ಯಾಕೆ ಅಂತ ಕೇಳೋದಕ್ಕೆ ಹೋದರೆ ಅವರೆಲ್ಲರೂ ಕಾಲೇಜು ಶಿಕ್ಷಣ ಮಂಡಳಿ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಪದವಿ ಕಾಲೇಜು ಪ್ರಿನ್ಸಿಪಾಲರು, ಅಧ್ಯಾಪಕರು ವಿದ್ಯಾರ್ಥಿಗಳಂತೆ ಸಮವಸ್ತ್ರ ಧರಿಸಿ ಬನ್ನಿ ಅಂತ ಕಾಲೇಜು ಶಿಕ್ಷಣ ಮಂಡಳಿ ಆಯುಕ್ತರು ಸೂಚಿಸಿದ್ದಾರೆ. ಆಯುಕ್ತರ ಈ ಆದೇಶ ಪ್ರಿನ್ಸಿಪಾಲರು ಮತ್ತು ಅಧ್ಯಾಪಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಟೀಚರ್ಸ್ಗೆ ಕೆಲವು ಪ್ರೈವೇಟ್ ಕಾಲೇಜಸ್ಸಲ್ಲಿ ಇರಬಹುದು, ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲೂ ಇದ್ದಾಗಿಲ್ಲ ಯೂನಿಫಾರಮು. ಆದರೂ ಕೂಡ ನಾವು ಚರ್ಚೆ ಮಾಡ್ತೀವಿ ಟೀಚರ್ಸ್ ಹತ್ರ. ಆ ಟೀಚರ್ಸಲ್ಲೂ ಇದ್ರ ಬಗ್ಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಯಾವ ಒಪಿನಿಯನ್ ಬರುತ್ತೆ ಅನ್ನೋದನ್ನು ನಮ್ಮ ಇಲಾಖೆಗೆ ನಾವು ಕಳಿಸ್ಕೊಡ್ತೀವಿ. ಅಧ್ಯಾಪಕರು ಸಮವಸ್ತ್ರ ಧರಿಸಿದರೆ ವಿದ್ಯಾರ್ಥಿಗಳಿಗೂ ಅವರಿಗೂ ಇರೋ ವ್ಯತ್ಯಾಸ ತಿಳಿಯುತ್ತೆ. ಸಮವಸ್ತ್ರ ಸಂಹಿತೆಯಿಂದ ವಿದ್ಯಾರ್ಥಿಗಳು ಶಿಸ್ತು ಕಲಿತಾರೆ ಅನ್ನೋದು ಮಂಡಳಿಯ ಉದ್ದೇಶ. ತುಂಬ ಜನ ಅಧ್ಯಾಪಕರು ಸಮವಸ್ತ್ರ ಸಂಪ್ರದಾಯಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದನ್ನು ಯಾವುದೋ ಒಂದು ಯೂನಿಫಾರ್ಮಲ್ಲಿ ಇಟ್ಟು ಅದನ್ನೆಲ್ಲ ಸಂಕುಚಿತಗೊಳಿಸಿದ ಹಾಗೆ ನನ್ನ ಭಾವನೆ ಆಗುತ್ತೆ. ಯಾಕೆಂದರೆ ಒಂದೊಂದು ವಿಭಾಗ ಅದದೇ ಆದ ಪ್ರತ್ಯೇಕತೆಯನ್ನು, ಅದದೇ ಆದ ವಿಶೇಷತೆಯನ್ನು, ವೈಶಿಷ್ಟ್ಯತೆಯನ್ನು ಹೊಂದ್ಕೊಂಡಿರುತ್ತೆ. ಅದು ಡ್ರೆಸ್ಸು ಅದರಲ್ಲಿ ಲೀನ ಆಗಿರುತ್ತೆ. ಆ ದೃಷ್ಟಿಯಿಂದ ನನಗೇನು ಬೇಕಿಲ್ಲ, ಅದು ಅವರಲ್ಲಿ ಬರುವಂಥ ಜ್ಞಾನ ಬಹಳ ಮುಖ್ಯ ಅನ್ನೋದು ನನ್ನ ಉದ್ದೇಶ. ಭಾರತೀಯ ವಸ್ತ್ರ ಸಂಹಿತೆಯೋ ಅಥವಾ ವಿದೇಶಿ ವಸ್ತ್ರವೋ ಅಥವಾ ನಾವು ಯಾವ ರೀತಿ ಕಂಡುಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿನ ನಿರ್ಧಾರಿತವಾಗಿಲ್ಲ. ಕಾಲೇಜು ಶಿಕ್ಷಣ ಮಂಡಳಿಯ ಆದೇಶವನ್ನು ಅಧ್ಯಾಪಕ ವೃಂದ ಕಡ್ಡಾಯವಾಗಿ ಪಾಲಿಸಬೇಕು ಅನ್ನೋ ನಿಯಮ ಏನಿಲ್ಲ, ಹಾಗಂತ ಪಾಲಿಸದೆ ಸುಮ್ಮನಿರುವ ಹಾಗೆಯೂ ಇಲ್ಲ. ಒಟ್ಟಿನಲ್ಲಿ ಗೊಂದಲಕ್ಕೆ ಬಿದ್ದಿರೋ ಅಧ್ಯಾಪಕರು ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಮಸೂದ್ ದೊಡ್ಡೇಬಾಗಲು, ಸುವರ್ಣ ನ್ಯೂಸ್. ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ.